ಹಾಯ್, ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿದೆ. ಮತ್ತೆ ಎಲ್ಲ ಚೆನ್ನಾಗಿದ್ದೀರಾ? ಇವಾಗ ಮನೆ ಕಡೆ ಹೊರಟಿದ್ದೀವಿ, ಕೆಲಸ ಮುಗ್ದಿದೆ, ಮನೆ ಕಡೆ ಹೊರಟಿದ್ದೀವಿ. ಇದು ತೀರ್ಥಹಳ್ಳಿ ನಗರ ರೋಡು, ಇದು ನಮ್ಮ ಶಾರ್ಟ್ಕಟ್ ಇದ್ದಂಗೆ, ಡೈಲಿ ಇಲ್ಲೇ ಓಡಾಡೋದು. ಇಲ್ಲೇ ರೈಟ್ ತಗೊಂಡ್ರೆ ಬಿಳ್ಕೊಪ್ಪ ರೋಡಿಗೆ ಸೇರ್ತೀವಿ. ಇಂಡಿಕೇಟ್ರ್ ಎಲ್ಲ ಯೂಸ್ ಮಾಡಿ ಫ್ರೆಂಡ್ಸ್. ಬೈಕ್ ಓಡಿಸೋಷ್ಟೊತ್ತಿಗೆ ಏನಂದರೆ ಲೆಫ್ಟ್ ರೈಟ್ ಡೈರೆಕ್ಷನ್ನಿಗೆ ಇಂಡಿಕೇಟ್ರ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಹಳ್ಳಿ ಕಡೆ ಎಲ್ಲ ಅಷ್ಟೇನು ಮ್ಯಾಟ್ರ್ ಆಗೋಲ್ಲ, ಬೆಂಗಳೂರಲ್ಲೆಲ್ಲ ಇಂಡಿಕೇಟ್ರ್ ಯೂಸ್ ಮಾಡಲೇಬೇಕು, ಇಲ್ಲಾಂದ್ರೆ ಕೂತ್ಕೊಂಡು ಹೋಗ್ತಿರ್ತಾರೆ. ಇವತ್ತು ಸಂಜೆ ಅಂತೂ ಸಖತ್ ಮಳೆ ಬರೋಂಗೆ ಆಗಿತ್ತು, ನಮಗೇನು ಕೆಲಸಗಳಿಗೇನು ತೊಂದರೆ ಆಗಲಿಲ್ಲ, ಗುಡುಕ್ತಾ ಇತ್ತು ಪರವಾಗಿಲ್ಲ. ಓ, ಇವತ್ತು ರೈನ್ ಕೋಟ್ ಬೇರೆ ತಂದಿರಲಿಲ್ಲ, ಜಾಕೆಟ್ ಬೇರೆ ತಂದಿಲ್ಲ, ಚಳಿ ಚಳಿ ಆಗ್ತಿದೆ. ಈ ರೋಡಲ್ಲಿ ನಿಮಗೆ ಬ್ಲಾಗ್ ಮಾಡಿರಲಿಲ್ಲ, ನಾನು ತೋರಿಸೋಣ ಅಂತ ಒಂದು. ಏನಿಲ್ಲ ಜಾಸ್ತಿ, ಇಲ್ಲೆಲ್ಲ ಪ್ಲ್ಯಾಂಟೇಷನ್ಗಳಿರೋದು, ಎರಡು ಸೈಡು ಪ್ಲ್ಯಾಂಟೇಷನ್ನೇ, ಒಳಗೊಳಗೆ ಮನೆಗಳು ಇದ್ದಾವೆ, ತೋಟ ಇದೆ, ಎಲ್ಲ ಇದೆ. ಪ್ರಾಣಿಗಳೆಲ್ಲ ಸಖತ್ತು ರೋಡಿಗೆ ಬರ್ತಾವೆ, ಮಾತ್ರ ಇಲ್ಲಿ ಸೇಫಾಗಿ ಹೋಗಬೇಕು ಹಾರ್ನ್ ಗಿರ್ನ್ ಮಾಡಿಕೊಂಡು. ನೋಡಿ, ಫುಲ್ಲು ಗದ್ದೆ, ಗದ್ದೆ ಎಲ್ಲ ಚೆನ್ನಾಗಿ ಬಂದಿದೆ ಪೈರು, ಭತ್ತ ನೆಟ್ಟಿ ಮಾಡಿಲ್ಲ ಇನ್ನು. ಇಲ್ಲೊಂದು ಮನೆ ಆಗ್ತಾ ಇದೆ, ಚೆನ್ನಾಗಿದೆ. ಇಲ್ಲಿಂದ ಸ್ವಲ್ಪ ದೂರ ಅಡಿಕೆ ತೋಟ ಇದೆ, ಕಾಳುಮೆಣಸು ಎಲ್ಲ ಹಾಕಿದ್ದಾರೆ. ಕತ್ತಲೆ ಏನೂ ಕಾಣಿಸ್ತಿಲ್ಲ ಅನ್ಕೊಂತೀನಿ. ನಮ್ಮದು ಲೈಟ್ ಏನು ಸುಖ ಇಲ್ಲ, ಹೆಡ್ ಲೈಟು ಅಥವಾ ಚೇಂಜ್ ಮಾಡಬೇಕಪ್ಪ, ಒಳ್ಳೆ ಫಾಗ್ ಲೈಟ್ ಅದಾದರೂ ಹಾಕಬೇಕು. ರೀಚಾರ್ಜೇಬಲ್ ಬ್ಯಾಟ್ರಿ ಬರುತ್ತಲ್ಲ, ಟಾರ್ಚ್ ಆ ಥರ ಬಿಟ್ಟಂಗೆ ಬೆಳಕು ಬರ್ತಾ ಇದೆ. ಇದು ನೋಡಿ ಮನೆ, ಒಳ್ಳೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ರೈಟ್ ತಗೊಂಡ್ರೆ ಅದೇ ಈಗ ಬಂದಲ್ಲ ರೋಡಿಗೆ ಜಾಯ್ನ್ ಆಗುತ್ತೆ ನಗರ ರೋಡು. ಇಲ್ಲಿ ಲೆಫ್ಟ್ ಹೋದರೆ ಸೀದಾ ಬಿಳ್ಕೊಪ್ಪ ಅಂತ, ಅಲ್ಲಿ ನೀವು ತೀರ್ಥಹಳ್ಳಿ ಶೃಂಗೇರಿ ಮಂಗಳೂರು ಸೈಡೆಲ್ಲ ಅಲ್ಲಿ ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ. ನೋಡಿ, ಇಲ್ಲೆಲ್ಲ ಗದ್ದೆ, ಇವಾಗಿನ್ನ ಊಟ ಮಾಡ್ತಾ ಇದ್ದಾರೆ. ಈ ಕಡೆನೂ ಅಷ್ಟೇ, ಎರಡು ಸೈಡು ಗದ್ದೆ. ಇಲ್ಲಿ ಫುಲ್ಲು ಭತ್ತ ಹಾಕಿರ್ತಾರಲ್ಲ ಅವಾಗ ಪೈರು ಬಂದಿರುತ್ತಲ್ಲ, ಅವಾಗ ಭಾರಿ ಫುಲ್ ನೀಟಾಗಿ ಗ್ರೀನ್ರಿ ಕಾಣ್ತಾ ಇರೋದು ವ್ಯೂ. ಇಲ್ಲಿ ಚೆನ್ನಾಗಿರುತ್ತೆ ಒಂಥರ, ನಂಗೆ ಸಖತ್ ಇಷ್ಟ ಇದೊಂದು ಜಾಗ. ಫುಲ್ಲು ಒಂದೇ ಸ್ಟ್ರೆಚ್ಚು,
ನಮ್ಮ ಬ್ಲಾಗ್ ಎಲ್ಲ ಫುಲ್ ಮೊಬೈಲಲ್ಲೇ, ಒಂದು ಮೊಬೈಲಲ್ಲಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೀನಿ, ಫ್ರಂಟ್ ವ್ಯೂ ರೆಕಾರ್ಡ್ ಆಗ್ತಾ ಇದೆ. ಇನ್ನೊಂದು ಮೊಬೈಲಲ್ಲಿ ಬ್ಯಾಕ್ ಕ್ಯಾಮ್ರಾ. ಬೈಕಲ್ಲಿ ಒಂದು ಹಜಾರ್ಡ್ ಲೈಟ್ ಕೊಟ್ಟಿದ್ದಾರೆ, ಪಾರ್ಕಿಂಗ್ ಲೈಟು, ಚೆನ್ನಾಗಿ ಕಾಣುತ್ತೆ ಅಂತೂರ. ನೈಟ್ ಓಡಿಸೋ ಖುಷಿ ಆಗುತ್ತೆ, ಆದರೆ ಲೈಟು ಎಲ್ಲ ಚೆನ್ನಾಗಿರಬೇಕು. ಮಳೆಲೂ ಅಷ್ಟೇ, ರೈನ್ ಮೋಡ್ ಹಾಕ್ಕೊಂಡು ಓಡಿಸ್ಬಿಟ್ರೆ ಸಖತ್ತಾಗಿ ನುಗ್ಗುತ್ತೆ ಗಾಡಿ. ಇಲ್ಲಿ ಮ್ಯಾಪ್ ಎಲ್ಲ ತೋರಿಸುತ್ತೆ, ಮ್ಯಾಪ್ ಹಾಕಿಲ್ಲ ನಮಗೇನು, ಇಲ್ಲೇನು ಮ್ಯಾಪ್ ಅವಶ್ಯಕತೆ ಇಲ್ಲ, ಡೈರೆಕ್ಷನ್ನು ತೋರಿಸುತ್ತೆ. ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು, ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ನಿಮ್ಮ ಟೆಕ್ಸ್ಟ್ ಮೆಸೇಜ್ ಬಂದಿದ್ದು, ಆಮೇಲೆ ಇದು ಮಿಸ್ ಕಾಲ್ ಬಂದಿರೋದು ಅದೆಲ್ಲ ನೋಟಿಫಿಕೇಷನ್ಸ್ ತೋರಿಸುತ್ತೆ. ಮತ್ತು ಮೈಲೇಜು ಎಷ್ಟು ಸಿಗುತ್ತೆ ಅದೆಲ್ಲ ತೋರಿಸುತ್ತೆ. ಓಡೋಮೀಟರು ಅದು ಮಾಮೂಲಿ ಎಲ್ಲ ಇರ್ಬಿಡಿ. ಮತ್ತು ಆರ್ ಪಿ ಎಮ್ಮು ಯಾರ ನೋಡು, ಡಿಮ್ಮು ಡಿಪ್ಪೆ ಮಾಡೋದಿಲ್ಲ, ಹೆಂಗೆ ಹೋಗ್ತಾರೆ ಸಣ್ಣ ಸಣ್ಣ ರೋಡಲ್ಲೆಲ್ಲ ಬರೀರಾಗಲ. ಮತ್ತೇನಂದರೆ ಟೈಮಿಂಗ್ಸ್ ತೋರಿಸುತ್ತೆ, ಮತ್ತು ಇನ್ನೆಷ್ಟು ಕಿಲೋಮೀಟ್ರ್ ಹೋಗ್ಬೋದು, ಇವಾಗ ಇರೋದು ಈಗ ಒಂದು 5 ಲೀಟ್ರ್ ಹಾಕಿರ್ತೀವಿ, ಇನ್ನೆಷ್ಟು ಕಿಲೋಮೀಟ್ರ್ ಹೋಗ್ಬೋದು ತೋರಿಸುತ್ತೆ. ಒಂದು 5-10 ಕಿಲೋಮೀಟ್ರ್ ಆ ಕಡೆ ಈ ಕಡೆ ಆಗುತ್ತೆ, ಬಟ್ ಅದು ಆ ಟೈಮಿಗೆ ಕರೆಕ್ಟಾಗಿ ಅದು ಆ್ಯಾವ್ರೇಜ್ ತೋರಿಸುತ್ತೆ. ಮತ್ತು ಸೈಡ್ ಸ್ಟ್ಯಾಂಡ್ ಓಪನ್ ಇದ್ದರೆ ಆನ್ ಆಗಲ್ಲ ಇದು ಗಾಡಿ. ಮತ್ತು 3 ಮೋಡ್ಸ್ ಇದ್ದಾವೆ, ರೈನ್ ಮೋಡು, ಆಫ್ ರೋಡು, ಮತ್ತು ರೋಡು ನಾರ್ಮಲ್. ರೋಡ್ ಮೋಡಲ್ಲಿ ಏನಂದರೆ 2 ABS ಆನ್ ಆಗುತ್ತೆ ಫ್ರಂಟ್ ಟು ಬ್ಯಾಕು. ರೈನ್ ಮೋಡಲ್ಲಿ ABS ಆಫ್ ಆಗುತ್ತೆ. ಆಫ್ ರೋಡಲ್ಲೂ ಅಷ್ಟೇ, ಫೀಚರ್ಸ್ ಚೆನ್ನಾಗಿ ಕೊಟ್ಟಿದ್ದಾನೆ. ಇಲ್ಲೊಂದು ಶಾರ್ಟ್ ಕಟ್ ಇದೆ, ನಾವು ಹೋಗ್ತಿದ್ದೆ, ಬಟ್ ಇಲ್ಲಿ ಏನಂದರೆ ಜಲ್ಲಿ ರೋಡ್, ಅದು ಸುಮ್ಮನೆ ಒಳಗೊಳಗೆ ಹೋಗ್ಬೇಕು, ಯಾಕೆ ರಗ್ಲೇ ಆರಾಮಾಗಿ ಹೋಗೋಣ ಮೈನ್ ರೋಡಲ್ಲಿ. ಇಲ್ಲೆಲ್ಲ ಲೈಟಾಗಿ ಮಳೆ ಬಂದು ಹೋಗಿದೆ, ರೋಡೆಲ್ಲ ವೆಟ್ ವೆಟ್ ಇದೆ. ಇವಾಗ ಬಂದಿರೋದಲ್ಲ, ಅವಾಗಲೇ ಒಂದು 3 ಗಂಟೆ ಅಷ್ಟೊತ್ತಿಗೆ ಸಂಜೆ ಬಂದಿರೋದು. ಇಲ್ಲಿಂದ ರೈಟು